ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಸಿ ಸಿ ಬಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಈ ಡ್ರಗ್ಸ್ ಮಾರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಂತಹ ಒಂದಿಷ್ಟು ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಂತಹ ಶಂಕಿಯಲ್ಲಿ ಇವತ್ತು ದಾಳಿಯನ್ನು ನಡೆಸಲಾಗಿತ್ತು ಬೆಂಗಳೂರಿನ ಲೇಔಟ್ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಳಿಯನ್ನು ನಡೆಸಿ ಮೂವರು ವಿದೇಶಿ ಮಹಿಳೆಯರು ಇಬ್ಬರು ಕೇರಳ ಮೂಲದ ವ್ಯಕ್ತಿಗಳನ್ನು ಸೇರಿ ಒಟ್ಟು ಐವರನ್ನ ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳಿಂದ ಬರೋಬ್ಬರಿ ಹದಿನಾರು ಲಕ್ಷ ಮೌಲ್ಯದ ಡ್ರಗ್ಸ್ ಮತ್ತು ಮೊಬೈಲ್ಗಳು ಸೇರಿದಂತೆ ಕೆಲ ದಾಖಲೆಗಳು ಕೂಡ ಪತ್ತೆಯಾಗಿದ್ದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇವರಿಂದ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಮತ್ತಷ್ಟು ಜನರಿಗೆ ಖೆಡ್ಡ ತೋಡುವಂತಹ ಸಾಧ್ಯತೆ ಕೂಡ ಇದೆ ಬೆಂಗಳೂರಿನ ಹೊರವಲಯ ಅನೇಕಲ್ನಲ್ಲಿ ಹೆಜ್ಜೇನು ದಾಳಿಯಾಗಿದೆ ಈ ದಾಳಿಯಿಂದ ಸಾರ್ವಜನಿಕರಿಗೂ ಕೂಡ ಗಾಯವಾಗಿದೆ ಆನೇಕಲ್ನ ಮುತ್ಯಾಲಮುಡುಗು ಪ್ರವಾಸಿ ತಾಣದ ಸುಣವಾರ ಗ್ರಾಮದಲ್ಲಿ ಸಂಜೆ ಏಕಾಏಕಿ ಹೆಜ್ಜೆನ ದಾಳಿ ಆಗಿರುವಂಥದ್ದು ಹೆಜ್ಜೆನು ಹುಳುಗಳು ರಸ್ತೆಯಲ್ಲಿ ಓಡಾಡ್ತಾ ಇದ್ದವರು ಹೊಲದಿಂದ ಮನೆಗೆ ಬರ್ತಾ ಇದ್ದಂತಹ ರೈತರು ಹಾಗೂ ಬಾರ್ ಮುಂದೆ ನಿಂತಿದ್ದಂತಹ ಸಾರ್ವಜನಿಕರ ಮೇಲೂ ಕೂಡ ದಾಳಿ ಮಾಡಿವೆ ಬಾರ್ ಮುಂದೆ ನಿಂತಿದ್ದಂತಹ ಭಾಸ್ಕರ್ ಎಂಬುವರಿಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಹೆಜ್ಜೆನುಗಳು ದಾಳಿ ಮಾಡಿದ್ದು ಗ್ರಾಮದ ರೈತ ತಿಮ್ಮಾರೆಡ್ಡಿ ಲಕ್ಷ್ಮಣ್ ಸೇರಿ ಹಲವರಿಗೆ ಹೆಜ್ಜೆಯ ದಾಳಿಯಿಂದ ಗಾಯವಾಗಿದೆ ಸದ್ಯ ಎಲ್ಲರೂ ಕೂಡ ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ